ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ. ಇತ್ತೀಚೆಗೆ ನಾನು ಗದಗ್ಗೆ ಭೇಟಿ ಕೊಟ್ಟಿದ್ದೆ. ಸೊ ಅಲ್ಲಿ ಈ ಥರ ರಸ್ತೆಗಳಲ್ಲಿ ಕಾಮರತಿಯನ್ನು ಕೂಡಿಸಿದ್ರು. ಸೊ ನಮ್ಮ ಕಡೆ ಬಂದು ಗಣೇಶ ಹಬ್ಬಗಳಲ್ಲಿ ಮಾತ್ರ ಈ ಥರ ಗಣೇಶಗಳನ್ನ ಕೂಡಿಸ್ತಾರೆ, ಆದರೆ ಇಲ್ಲಿ ಕಾಮರತಿಯನ್ನು ಕೂಡಿಸಿರೋದು ನೋಡಿ ನನಗೆ ಕುತೂಹಲ ತಡ್ಕೊಳೋಕ್ಕಾಗದೆ ಅಲ್ಲಿದ್ದಂಥ ಒಬ್ಬ ಹಿರಿಯರನ್ನ ಮಾತಾಡಿಸಿದಾಗ ನನಗೆ ಒಂದು ಅಚ್ಚರಿ ಕಾದಿತ್ತು. ಸೊ ಇತ್ತೀಚಿನ ದಿನಗಳಲ್ಲಿ ಏರಿಯಾಗೊಂದು ನೀವು ಜಿಮ್ಗಳು ಹುಟ್ಟುತ್ತಾ ಇರೋದನ್ನು ನೋಡಿರ್ತೀರ. ಇಂಥ ಒಂದು ಸಂದರ್ಭಗಳಲ್ಲಿ ಗರಡಿ ಮನೆಗಳು ಉಳ್ಕೊಳ್ಳೋದು ವಿಶೇಷ ಅಂತಲೇ ಹೇಳ್ಬೋದು. ಸೊ ಈಗ ನಾನು ನಿಮಗೆ ಈ ವಿಡಿಯೋದಲ್ಲಿ 197 ವರ್ಷಗಳ ಕಾಲ ಇತಿಹಾಸ ಇರುವಂತಹ ಒಂದು ಗರಡಿ ಮನೆಯ ಪರಿಚಯ ಮಾಡಿಕೊಡ್ತೀನಿ, ಅಲ್ಲಿರುವಂತಹ ಹಿರಿಯರನ್ನ ಮಾತಾಡಿಸ್ತೀನಿ. ಸೊ ಬನ್ನಿ, ತಡ ಮಾಡದೆ ಈ ಒಂದು ವಿಡಿಯೋನ ಶುರು ಮಾಡೋಣ. ನಮಸ್ಕಾರ. ನಮಸ್ಕಾರ. ನಾ ರಾಮಣ್ಣ ಜಿ ಪಲ್ದೊಳ್ಳಿ, ಹನುಮಗಿಡಿ ಗೌರವಾಧ್ಯಕ್ಷರು, ಗದಗ. ಇಲ್ಲಿ ನಮ್ಮಲ್ಲಿ ಪುರಾತನದಿಂದ ಈ ನಮ್ಮ 1827 ಗಡಿಯಮ್ಮನ ಸ್ಥಾಪನೆ ಸಾಹೇಬ್ರೆ 1827 ಅದರಿಂದ ಇವತ್ತಿಗಾರು ಇವತ್ತು ಅಲ್ಲಿಂದ ಏನು ನಮ್ಮ ಹಿರಿಯ ರಾಶಿಯಿಂದ ಬಂದಂಥ ಇವತ್ತು ಮುರುಗುಂಡಿ ಮಾಯಪ್ಪ ಇರ್ಬೋದು, ಕೊಂಡಪ್ಪ ಮಾಸ್ತಾರ್ ಇರ್ಬೋದು, ಇನ್ನು ಸಾಕಷ್ಟು ಹಲವಾರು ಇಲ್ಲಿ ಪೈನಾಡ್ರ ಆಗಿವ್ರೆ ಸರ. ಆದರೆ ಮೊದಲಾಕಿನಿಂದ ಇಲ್ಲಿ ಉಣಿ ದಿವಸ ಕಾಮನ್ ಕುಂದಿರ್ತಾವೆ ರೀ. ಉಣಿ ದಿವಸ 5 ದಿವಸಕ್ಕೆ ಇಲ್ಲಿ 5 ದಿವಸಕ್ಕೆ ಹಿಟ್ಟು ಮೆರೆಸ್ಕೊಂಡು ಮಾರ್ಕೆಟ್ನೊಳಗೆ ಅದ್ದೂರಿ ಮೇಣಿಗೆ ಆಗುತ್ತೆ ಸಾಹೇಬ್ರೆ. ಇದು ಗಡಿಮಿನ 1827 ಅಲ್ಲಿಂದ ಆಚರಿಸ್ಕೊಂತ ಬಂದು ಹಿರಿಯರು ಬಂದವರು. ನಾವು ಈಗ ಅವರ ಮೊಮ್ಮಕ್ಕಳು, ನಾವು ಕೊಂಡಪ್ಪ ಮಾಸ್ತಾರ ನಾವು ಮಾವರು, ನಮ್ಮ ಮುರುಗುಂಡಿ ಮಾಯಪ್ಪ ನಮ್ಮ ಗುರುಗಳವರು. ಆದರೆ ಇನ್ನೂ ನಮ್ಮಂಥ ಇಲ್ಲಿ ಕುಸ್ತಿಪಟುಗಳು ಭಾಳ ಆಳಿದ್ದಾರೆ. ನಾ ಕರ್ನಾಟಕ ಇದು ಯೂನಿವರ್ಸಿಟಿ ಬಿಡು ಕಾಲೇಜೊಳಗೆ ನಾನು ಚಾಂಪಿಯನ್ ಆಗೇನಿ ರೀ, ಮತ್ತು ಕಬಡ್ಡಿ ಪ್ಲೇಯರಾಗಿ ಈ ಹನುಮನಗಡಿ ಹನುಮನ ಶಕ್ತಿಯಿಂದ ನಾನು ಸ್ಪೋರ್ಟ್ಸ್ ಅಂತ ಬೆಳೆದಂಥ ನಾವು ವ್ಯಕ್ತಿ ರೀ. ಸರ್, ಈಗ ಕಾಮಣ್ಣನ ಸುತ್ತಾರಲ್ಲ, ಹೋಳಿ ಬಣ್ಣ ಅವಕ್ಲೇಬ ಯಾವ ಥರ ಇರ್ತಾರೆ ಸರ್? ಅದು 5 ದಿವಸ ಆದಮೇಲೆ ಸುತ್ತಾಗ ಆಗ್ತಾರೆ ಇಲ್ಲ ಹೋಳಿ ಹುಣ್ಣಿಮೆ 5 ದಿವಸ ಅವತ್ತು ಏನು ಕಾಮನ್ ಇರ್ತಾವಲ್ಲ ರೀ, ಮುಂಜಾನೆ 5 ದಿವಸಕ್ಕೆ 12 ಗಂಟೆಗೆ ಎದ್ದಿದ್ದು ಸಾಯಂಕಾಲ ರಾತ್ರಿ 10 ಮಟ್ಟ ಮೆರವಣಿಗೆ, ಅವತ್ತು ಬಣ್ಣ ಆಡ್ತಾರೆ ಸರ್. ಸರ್, ಈಗ ಈ ಗರಡಿಯಿಂದ ಪೈಲ್ವಾನರು ಎಲ್ಲೆಲ್ಲಾದರೂ ಹೋಗಿ ಪ್ರಶಸ್ತಿಗಳನ್ನು ಸನ್ಮಾನಿಸಿದ್ರಿ? ನಮ್ಮ ಕೊಂಡಪ್ಪ ಮಾಸ್ತರ್ ಮಾವರು ದೊಡ್ಡ ಇವತ್ತು ಕರ್ನಾಟಕ ಕೇಸರಿ ಬಿಡಿದಂಥ ದಾವಣಗೆರೆ ಚಾರ್ಲಿ ಅವ್ರನ್ನ ಓದಿದಂಥ ಅವ್ರ ಗುರುಗಳಂತ ಮಾಯಪ್ಪ ಮುರುಗುಂಡಿಯವರು, ಇವರು ಈ ಗಡಿಮನೆಯ ಒಂದು ಉಸ್ತಾವರಿ ಗುರುಗಳಿದ್ದಂಗೆ. ಇವರು ಇಂಟರ್ನ್ಯಾಷನಲ್ ಚಾಂಪಿಯನ್ ಕುಸ್ತಿ ಹೊಡ್ತಾರೆ. ಆಮೇಲೆ ಇವರಿಗೆ ಯಾರಿಗೂ ತಿಳಿದಿಲ್ಲ, ಯಾಕಂದ್ರೆ ಒಂದು ಟೈಮ್ ಒಳಗೆ ಇವರಿಗೆ ನಮ್ಮ ಇಡೀ ಹನುಮಂಗಡಿ ಉಣ್ಣಿತಿಯಿಂದ ಇಬ್ಬರನ್ನು ಬೆಳೆಸಿದಂಥ ವ್ಯಕ್ತಿ ಎಲ್ಲ ಪಟ್ಟಿ ಹಾಕಿ ಊಟ ಹಾಕಿ ಇವತ್ತು ಇವ್ರಿಗೆ ಇಷ್ಟೇ ಇಷ್ಟ ಇವತ್ತು 2-5 ಎಮ್ಮಿಗೂಟ ಕಟ್ಟಿ ಇವರಿಗೆ ಏನು ಬೇಕಾದರೂ ಸಂರಕ್ಷಣೆ ಮಾಡೋಕ್ಕಂತ ಈ ನಮ್ಮ ಉಣಿಯವರು ಎಲ್ಲ ಇಟ್ಕೊಂಡು ಇವ್ರು ಬೆಳೆಸ್ಯಾರ ಸಾಹೇಬ್ರೆ. ಸರ್, ಇಷ್ಟು ಮಾಹಿತಿ ತಿಳಿಸ್ಕೊಡೋಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.